ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಶಿವಯೋಗಿಗಳ 91ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಮಾರ್ಚ್ 5 ಶುಕ್ರವಾರದಂದು ಬೆಳಿಗ್ಗೆ 9:30 ವೇಳೆಗೆ ವಿರಕ್ತ ಮಠದಲ್ಲಿ ಸಾಮೂಹಿಕ ವಿವಾಹಗಳು ನೆರವೇರಿದವು. ದಿವ್ಯ ಸಾನ್ನಿಧ್ಯವನ್ನು ಪೀಠಾಧ್ಯಕ್ಷರಾದ ಶ್ರೀ ಮನ್ನಾ ನಿರಂಜನ್ ಪ್ರಣವ ಸ್ವರೂಪ ಕುಮಾರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ಸಮ್ಮುಖ ವಹಿಸಿ ಮಾತನಾಡಿ, ನೂತನ ವಧುವರರಿಗೆ ನಿಮ್ಮ ಬದುಕು ಬಂಗಾರವಾಗಲಿ ಎಂದು ಮದುವೆ ವಾರ್ಷಿಕೋತ್ಸವದ ಪ್ರತಿ ವರ್ಷ ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ನೆರವೇರಲಿ, ನೀವು ಸಮಾಜಕ್ಕೆ ಒಳ್ಳೆಯ ಪುತ್ರರನ್ನು ನೀಡಿರಿ ಎಂದು ಹಾರೈಸಿದರು. ಅಕ್ಷತೆಯನ್ನು ಹಾಕುವ ಉದ್ದೇಶ ನಾವೆಲ್ಲ ವೈಚಾರಿಕ ವ್ಯವಸ್ಥೆಯಲ್ಲಿ ಅಕ್ಕಿ ಕಾಳು ಹಾಳು ಮಾಡಬಾರದು ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿದ್ರು ಕೂಡ ಇದೇ ಸಂದರ್ಭದಲ್ಲಿ ಮಾತ್ರ ಯಾಕೆ ಅಕ್ಷತೆಯನ್ನು ಹಾಕ್ತಾರೆ ಅಂತಂದ್ರೆ, ಇದು ಅನ್ನಮಯ ಶರೀರ. ಈ ಅನ್ನಮಯ ಶರೀರ ನಾವು ಉಂಡಾಗಿ ಎಷ್ಟು ಖುಷಿ ಪಡ್ತೇವೆ, ಮನೆಗೆ ಬಂದಂತಹ ಜನರನ್ನೂ ಕೂಡ 4 ತುತ್ತು ಅನ್ನ ಹಾಕಿ ಅವರ ಹೊಟ್ಟೆಯನ್ನು ತುಂಬಿಸುವಂತ ಜವಾಬ್ದಾರಿ ನಿನ್ನ ಮೇಲೆ ಇನ್ಮೇಲೆ ಅಧಿಕೃತವಾಗಿ ಬಂತು. ನೀನು ಮನೆಗೆ ಬಂದವರಿಗೆ ಅನ್ನವನ್ನು ಹಾಕುವ ಶಕ್ತಿ ನಿನಗೆ ಬರಲಿ, ಕ್ಷತೆ ಅಂದ್ರೆ ಅದು ಹಾಳಾಗದೆ ಇರಲಿ ಎನ್ನುವಂತಹ ಉದ್ದೇಶದಿಂದ ಅಕ್ಷತೆಯನ್ನು ಹಾಕಿ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ಶಿವಕುಮಾರ್ ಉದಾಸಿ ಅವರು ವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಡಿಸಿ ಗಿರೀಶ್ ಅವರು ನಡೆಸಿಕೊಟ್ಟರು. ನಂತರ ಕುಮಾರೇಶ್ವರರ ಭಾವಚಿತ್ರದ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಮಠ ತಲುಪಿತು. ನಂತರ ಮಹಾಪ್ರಸಾದ ವಿತರಿಸಲಾಯಿತು.